ಮ್ಯಾಮ್, ಚಿಕ್ಕಣ್ಣ ಅವ್ರ ಸಿನಿಮಾದಲ್ಲಿ ಮಾಡ್ತಿದ್ದೀವಿ, ಅವ್ರ ಎದುರುಗಡೆ ಮಾಡ್ತಿದ್ದೀವಿ ಅಂತಂದ್ರೆ ಲೈಕ್ ಅವ್ರ ಕೌಂಟರ್ ಹೆಂಗಿರುತ್ತೆ ಅಂತಂದ್ರೆ ನಾವೇನು ಹೇಳಂಗೇ ಇಲ್ಲ ಆ ತರ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನೀವ್ ಕೌಂಟರ್ ಹೆಂಗ್ ಕೊಟ್ಟಿದ್ದೀರಾ ಅವ್ರಿಗೆ? ಕೌಂಟರ್ ಕೊಟ್ಟಿದ್ದೀನಿ, ಡೈಲಾಗ್ ಅಲ್ಲಿ ಇಲ್ಲ ನಾನು. ಅಂದ್ರೆ ಕೆಲಸ ಅಂತ ಬಂದಾಗ ಯಾರೇ ನನ್ನ ಮುಂದೆ ಸಿಕ್ಕಪಡ್ ನನ್ಕಿಂತ ಎಷ್ಟೋ ಅವರು, ನಾನು ಒಂದು ಸಿನಿಮಾ ಅಂದ್ರೆ ಅವ್ರು 200+ ಸಿನಿಮಾ ಮಾಡಿದ್ದಾರೆ. ಬಟ್ ನಾನು ನನ್ನನ್ನು ಪ್ರೆಸೆಂಟ್ ಮಾಡುವಾಗ, ಆ್ಯಸ್ ಅನ್ ಆ್ಯಕ್ಟರ್ ಮಾಡುವಾಗ, ನಾನು 100% ಕೊಡಬೇಕು, ನನ್ನ ಡೆಡಿಕೇಶನ್ ಇರಬೇಕು. ಅಂದರೆ ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದ ಮೇಲೆ ನನ್ನ ಕಾನ್ಫಿಡೆನ್ಸ್ ಲೋ ಆಗಬಾರ್ದು. ಬಟ್ ಅವ್ರು ಮಾಡುವಾಗ ನನ್ನ ಕಾನ್ಫಿಡೆನ್ಸು ಅಂದರೆ ಹಿಂಗೆ ಹಿಂಗೆ ಆಗ್ತಾ ಇತ್ತು, ಅದು ಲೈಕ್ ಬ್ಯಾಲೆನ್ಸ್ ತಪ್ತಾ ಇರಲಿಲ್ಲ. ಅವ್ರು ಒಂದು ಡೈಲಾಗ್ ಅಂದರೆ ನಾನು ನೆಕ್ಸ್ಟ್ ಡೈಲಾಗ್ ತೊಗೋತೆ, ಆಮೇಲೆ ಅವ್ರು ತೊಗೋತಾ ಇದ್ರು. ನನಗೆ ಭಯ ಅಂತ ಏನು ಇರಲಿಲ್ಲ, 100% ಕೊಡಬೇಕು ಅಂತ ಅಂದ್ಕೊಂಡು ಐ ಹ್ಯಾವ್ ಗಿವನ್ ಮೈ 100%. ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ನಿಮ್ಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತಂದ್ರೆ, ಮಂಜುಳ ಅವ್ರ ಥರನೇ ಲೈಕ್ ಆ ಸಿನಿಮಾದಲ್ಲಿ ಬೇವರ್ಸಿ ಹಳೆ ಬೇವರ್ಸಿ ಅಂತ ಇದ್ರಲ್ಲ ಆ ಥರನೇ ಒಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ ಸರ್ ಕಡೆಯಿಂದ ನಿಮಗೆ. ಹೌದಾ, ಯಾವಾಗ ಕೊಟ್ಟಿದ್ದೀರಾ? ನಾನೇನು ಹೇಳಿಲ್ಲ, ಅಲ್ಲ ಆ ಥರ ಅಂದರೆ ಹಂಗಿದೆ ಕ್ಯಾರೆಕ್ಟರ್ ಅಂತ ಹೇಳಿರ್ಬೋದು. ಮೇ ಬಿ ಒಂದು ಒಂದು ಹೆಂಗೆ ಅಂದರೆ ನಮ್ಮದು ಹೀರೋಯಿನ್ ಕ್ಯಾರೆಕ್ಟರ್ ಈ ಕಡೆ ಬಜಾರಿನೂ ಅಲ್ಲ, ಈ ಕಡೆ ತೀರಾ ದಡ್ಡಿನೂ ಅಲ್ಲ, ಹಂಗಂತ ಒಳ್ಳೆಯವಳು ಅಲ್ಲ, ಒಂದು ಎಲ್ಲ ಥರದ್ದು ಮಿಕ್ಸ್ ಇದೆ. ಸೊ ಏನಂದರೆ ನಾನು ಇನ್ನೋಸೆಂಟೆ ಪಾಪ, ಬೇಕ್ ಬೇಕು ಅಂತ ನಾನು ಹೇಳ್ತಿರೋದು ಉಪಾಧ್ಯಕ್ಷ ರೀ ತಗ್ಲಾಕೊಳ್ಳೋದೆ ಇದು 100%. ಸೊ ಹಂಗಾಗಿ ಇದು ಇದಕ್ಕೆ ನಮ್ಗೆ ಅದೇ ಭಯ ಇದ್ದಿದ್ದು, ಹೀರೋಯಿನ್ದು ಮೇಜರ್ ಇದೆ ಹೆಂಗ್ ಮಾಡ್ತಾರೋ ಏನೋ ಅಂತ. ಸೊ ಇವ್ರು ನಿಜವಾಗ್ಲೂ ನಾವೇನು ಅನ್ಕೊಂಡಿದ್ವಿ ಅದು 100% ಕೊಟ್ಟಿದ್ದಾರೆ, ಅದು ನೋ ಡೌಟ್. ಅದು